ಕೊರೋನಾ ಭೀತಿ ನಡುವೆಯೂ ಕೂಡ ನಂಜನಗೂಡು ಎಪಿಎಂಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ಗೆ ಚುನಾವಣೆ ಪ್ರತಿಷ್ಠೆಯ ಕಣವಾಗಿರುವಂಥದ್ದು, ತಮ್ಮ ಆಪ್ತರಿಗೆ ನಂಜನಗೂಡು ಎಪಿಎಂಸಿ ಪಟ್ಟ ಕಟ್ಟೋದಕ್ಕೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಕಳೆದ ಮೂರು ದಿನಗಳಿಂದ ಶ್ರೀನಿವಾಸ್ ಪ್ರಸಾದ್ ನಿವಾಸದಲ್ಲಿ ಗೌಪ್ಯ ಸಭೆ ನಡೆಸಲಾಗ್ತಾ ಇರುವಂಥದ್ದು. ಅಭ್ಯರ್ಥಿ ಫೈನಲ್ ಮಾಡೋದಕ್ಕೆ ಶ್ರೀನಿವಾಸ್ ಪ್ರಸಾದ್ ಹರ್ಷವರ್ಧನ್ ಫುಲ್ ಬ್ಯುಸಿ ಆಗಿದ್ದಾರೆ. ಇತ್ತ ಧ್ರುವನಾರಾಯಣ್ ಮತ್ತು ಶಾಸಕ ಯತೀಂದ್ರನಿಂದಲೂ ಸಭೆ ನಡೆಸಲಾಗ್ತಾ ಇರುವಂಥದ್ದು. ಬಿಜೆಪಿಯಿಂದ ಕೆಂಪಣ್ಣ, ಕಾಂಗ್ರೆಸ್ನಿಂದ ಲಿಂಗಣ್ಣ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಕೆಬ್ಬೆ. ಮಹೇಶ್ ಕೆಬ್ಬೆ, ನಾಳೆ ನಂಜನಗೂಡು ಎಪಿಎಂಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಯಾವ ರೀತಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ? ಮಹೇಶ್ ಕೆಬ್ಬೆ, ನಾಳೆ ನಂಜನಗೂಡು ಎಪಿಎಂಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯುತ್ತೆ, ಹೀಗಾಗಿ ಅಧ್ಯಕ್ಷ ಸ್ಥಾನಕ್ಕಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ಯಾವ ರೀತಿ ಪೈಪೋಟಿ ಏರ್ಪಟ್ಟಿರುವಂತದ್ದು? ನಾಳೆ ನಂಜನಗೂಡು ಎಪಿಎಂಸಿ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಕೂಡ ಆಗಲಿರುವಂತದ್ದು. ನಂಜನಗೂಡು ತಾಲೂಕು ತಹಸೀಲ್ದಾರ್ ಆಗಿರ್ತಕ್ಕಂಥ ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಚುನಾವಣಾ ಪ್ರಕ್ರಿಯೆಗಳು ಕೂಡ ಆಗಲಿರುವಂತದ್ದು. ಈಗಾಗಲೇ ಆ ಒಂದು ಎಪಿಎಂಸಿ ಚುನಾವಣೆಯಲ್ಲಿ 16 ಮಂದಿ ವೋಟಿಂಗ್ ಮಾಡ್ಲಿಕ್ಕೆ ಕೂಡ ಪವರ್ ಇರುವಂತದ್ದು. ಅಂದ್ರೆ 16 ಪೈಕಿ ಈಗಾಗಲೇ 8 ಬಿಜೆಪಿ ಮತ್ತೆ 8 ಕಾಂಗ್ರೆಸ್ ಸಮಬಲದ ಒಂದು ಸದಸ್ಯರು ಇರತಕ್ಕಂತಹ ಈ ಒಂದು ಚುನಾವಣೆಯಲ್ಲಿ ಬಹಳಷ್ಟು ತೀವ್ರವಾದಂತಹ ಒಂದು ಕುತೂಹಲ ಕೂಡ ಏರ್ಪಟ್ಟಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ ನಿಂದ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಕೂಡ ಅಭ್ಯರ್ಥಿಗಳು ಕೂಡ ಫೈನಲ್ ಆಗಿರುವಂತದ್ದು. ಎಂಬ್ರಹಲದ ಮುದ್ದುಮಾಡಿ ಶೆಟ್ಟಿ ಎಂಬುವರು ಕಾಂಗ್ರೆಸ್ ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಈಗಲೇ ಆಯ್ಕೆ ಕೂಡ ಆಗಿದ್ದಾರೆ. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ ಮಾದೇವ್ ಎಂಬುವರು ಕೂಡ ಕಾಂಗ್ರೆಸ್ ನಿಂದ ಅಭ್ಯರ್ಥಿಯಾಗಿ ಈಗ ಆಯ್ಕೆ ಕೂಡ ಆಗಿರುವಂತದ್ದು. ಇನ್ನು ಬಿಜೆಪಿಯಲ್ಲಿ ಬಹಳಷ್ಟು ಫೈಟ್ ಕೂಡ ಇರುವಂತದ್ದು. ಒಂದ್ ಕಡೆ ಚಿಂದವಳ್ಳಿ ಕೆಂಪಣ್ಣ ಮತ್ತೆ ಮಲ್ಕುಂಡಿ ಮಹೇಶ್ ಸೇರಿದಂತೆ ಕಾರ್ಯ ಲಿಂಗನ ಮೂವರು ಕೂಡ ಬಹಳಷ್ಟು ಫೈಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅಧ್ಯಕ್ಷರಿಗೆ ಆಕಾಂಕ್ಷಿ ಅಂತ ಹೇಳಿ ಒಂದು ರೀತಿ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸದಲ್ಲಿ ಬಹಳಷ್ಟು ಫೈಟ್ ಕೂಡ ಮಾಡ್ತಿರುವಂತದ್ದು. ಸೊ ಅಧ್ಯಕ್ಷ ಸ್ಥಾನಕ್ಕೆ ಮೂವರಿಂದ ಕೂಡ ಬಹಳಷ್ಟು ಫೈಟ್ ಕೂಡ ಇರ್ತದೆ. ಯಾರಿಗೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯನ್ನು ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಬಿಜೆಪಿ ನಾಯಕರು ಕೂಡ ಇರುವಂತದ್ದು. ಅತ್ತ ಸಂಸದ ಶ್ರೀನಿವಾಸ್ ಪ್ರಸಾದ್ ಶಾಸಕ ಹರ್ಷವರ್ಧನ್ ಇಬ್ರು ಕೂಡ ಈ ಒಂದು ಅಭ್ಯರ್ಥಿಗಳನ್ನ ಪರಿಣಾಮ ಮಾಡ್ಲಿಕ್ಕೆ ಬಹಳಷ್ಟು ಸಂಚಾರ ಕೂಡ ಮಾಡ್ತಾ ಇದ್ದಾರೆ. ಯಾರನ್ನ ಮೂವರು ಕೂಡ ಈ ಕಣದಿಂದ ಹಿಂದೆ ಸರಿತಾರೆ, ನಮಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಬಹಳಷ್ಟು ಪೈಪೋಟಿಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ನಾಳೆ 10:00 ಎಲೆಕ್ಷನ್ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಬಹುಶಃ ಸಂಜೆ ವೇಳೆಗೆ ಬಿಜೆಪಿ ಅಭ್ಯರ್ಥಿಗಳು ಕೂಡ ಫೈನಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತದೆ. ಪ್ರಮುಖವಾಗಿ ಈ ಒಂದು ಎಪಿಎಂಸಿ ಚುನಾವಣೆ ಸಿದ್ದರಾಮಯ್ಯನವರು ಮತ್ತೆ ಶ್ರೀನಿವಾಸ್ ಪ್ರಸಾದ್ ನಡುವೆ ಪ್ರತಿಷ್ಠೆಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ವರುಣಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಒಂದು ಎಪಿಎಂಸಿ ಕೂಡ ಬರೋದ್ರಿಂದ ವರುಣಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಯತೀಂದ್ರ ಸಿಂಗ್ ಅಂದ್ರೆ ಅದು ಕಂಪ್ಲೀಟ್ ಸಿದ್ದರಾಮಯ್ಯನವರ ಹ್ಯಾಂಡ್ ಓವರ್ ಆಗಿರುತ್ತೆ. ಇನ್ನು ನಂಜನಗೂಡು ಶಾಸಕರಾಗಿರ್ತಕ್ಕಂಥ ಹರ್ಷವರ್ಧನ್ ಅವರು ಪ್ರಸಾದ್ ಅವರ ಅಳಿಯ ಕೂಡ ಆಗಿರುವಂಥದ್ದು. ಜೊತೆಗೆ ಅವರ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು ನಂಜನಗೂಡು ಬರೋದ್ರಿಂದ ಬಹಳಷ್ಟು ಪೈಪೋಟಿಯಲ್ಲಿ ಇರುವಂತದ್ದು. ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ ಅಧ್ಯಕ್ಷ ಪಟ್ಟ ಕಟ್ಟಲಿಕ್ಕೆ ಒಂದು ರೀತಿ ರಣತಂತ್ರವನ್ನು ಮಾಡಿದ್ರೆ ಶ್ರೀನಿವಾಸ್ ಪ್ರಸಾದ್ ಕೂಡ ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅವರ ಆಪ್ತರಿಗೆ ಪಟ್ಟವನ್ನ ಕಟ್ಟಲಿಕ್ಕೆ ಬಹಳಷ್ಟು ಫೈಟ್ ಕೂಡ ಮಾಡ್ತಾ ಇದ್ದಾರೆ. ಒಂದು ರೀತಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧಿಕಾರದ ಒಂದು ಗದ್ದುಗೆ ರೈತಕ್ಕೆ ಈ ರೀತಿ ನಾಯಕರು ಕೂಡ ಕಸರತ್ತು ನಡೆಸ್ತಾ ಇದ್ದಾರೆ. ಸೊ ಸಮಬಲದ ಸಂಸ್ಥೆ ಈ ಒಂದು ನಂಜನಗೂಡು ಎಪಿಎಂಸಿಯಲ್ಲಿ ಯಾರು ಅಧ್ಯಕ್ಷ ಪಟ್ಟವನ್ನ ಹೇರ್ತಾರೆ ಅಂತ ಹೇಳಿ ನಾಳೆ ಮಧ್ಯಾಹ್ನದ ವೇಳೆಗೆ ಗೊತ್ತಾಗಿರುವಂತದ್ದು. ಪದ್ಮ, ಧನ್ಯವಾದ. ಮಹೇಶ್ ಕೆಬ್ಬೆ.